ಹಾಯ್, ನಾ ನಿಮ್ಮ ಸಾಮ್ರಾಟ್ ಶೆಟ್ಟಿ. ಇವತ್ತು ನಾವು ಬಂದಿದ್ದೀವಿ ಕೋಕು ಚಿಕನ್ ಅಂತ. ಇದಿರೋದು ನಂಬರ್ 20 ರೋಹಿಣಿ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ಫಸ್ಟ್ ಕ್ರಾಸ್, ಕತ್ತಿರಿಗುಪ್ಪೆ, ಬನಶಂಕರಿ, ಥರ್ಡ್ ಸ್ಟೇಜ್, ಬೆಂಗಳೂರು. ಈ ಹೋಟೆಲ್ಗೆ ನಾವು ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾ ಇದ್ದೀವಿ. ಈ ಹೋಟ್ಲಿಗೆ ಎಂಟ್ರಿ ಕೊಟ್ಟಿದ ತಕ್ಷಣವೇ ನಮಗೆ ಗೊತ್ತಾಗಿದ್ದು, ಈ ಹೋಟೆಲ್ ಬೇರೆ ಯಾರ್ದು ಅಲ್ಲ, ನಮ್ಮ ಸೃಜನ್ ಲೋಕೇಶ್ ಸರ್ ಅವರ ಹೋಟೆಲ್ ಇದು. ಇಲ್ಲಿರೋ ಆ್ಯಂಬಿಯನ್ಸ್ ಮತ್ತು ಇಂಟೀರಿಯರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓಕೆ, ಏನು ತಿನ್ನೋಣ ಅಂತ ನಾವು ಬಂದು ಕೂತ್ಕೊಂಡ್ವಿ. ನಾನು ಆರ್ಡ್ರ್ ಮಾಡಿದ್ದೆ ಎರಡೇ ಐಟಮು, ಒಂದು ನಾನ್ ವೆಜ್ ಪ್ಲ್ಯಾಟರ್ ಅಂತ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ತುಂಬಾ ಚೆನ್ನಾಗಿದೆ ಅಂತ. ಸೊ ನಾನು ನಾನ್ ವೆಜ್ ಪ್ಲ್ಯಾಟರ್ ಮತ್ತು ಒಂದು ಫ್ರೆಶ್ ಲೈಮ್ ಸೋಡಾನ ಆರ್ಡ್ರ್ ಮಾಡಿದ್ದೆ. ಹಾಗೆ ನಾನ್ ವೆಜ್ ಪ್ಲ್ಯಾಟರಲ್ಲಿ ಟೋಟಲಾಗಿ 6 ಐಟಮ್ಸ್, ಎರಡೆರಡು ಪೀಸ್ಗಳಿದ್ವು. ಅದರಲ್ಲಿ ಲೆಗ್ ಪೀಸ್ ಆಗಿರೋದು, ಪ್ರಾನ್ಸ್ ಪೀಸ್ ಆಗಿರೋದು, ಫಿಶ್ ಪೀಸಸ್ ಆಗಿರ್ಬೋದು, ಮತ್ತು ಇನ್ನು ಉಳಿದಿದ್ದು ಚಿಕನ್ ಪೀಸಸ್ಗಳೇ ಇದ್ವು. ನೋಡೋಕ್ಕೆಂತೂ ಸಕ್ಕದಾಯಿತು, ಬಾಯಲ್ಲಿ ನೀರು ಇಳಿತಾ ಇತ್ತು. ಟೇಸ್ಟ್ ಮಾಡೇ ಬಿಡೋಣ ಅಂತ ಶುರು ಹಚ್ಕೊಂಡ್ವಿ. ನಾನು ಫಸ್ಟ್ ಕೈ ಹಾಕಿದ್ದೆ ಲೆಗ್ ಪೀಸಿಗೆ, ಲೆಗ್ ಪೀಸ್ ತುಂಬಾ ಚೆನ್ನಾಗಿ ಮಾಡಿದರು. ಅದಾದಮೇಲೆ ನಾನು ತಿಂದಿದ್ದೆ ಪ್ರಾನ್ಸ್, ನನ್ನ ಪರ್ಸನಲ್ ಫೇವ್ರೇಟ್, ನನಗೆ ತುಂಬಾ ಇಷ್ಟ ಆಗುತ್ತೆ ಯಾವಾಗ್ಲೂ. ಪ್ರಾನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಅದಾದಮೇಲೆ ಟೋಟಲು 3 ಚಿಕನ್ ಐಟಮ್ಸ್ಗಳು ತಿಂದೆ. ಅದರಲ್ಲಿ ಒಂದು ಚಿಕನ್ನು ಚೆನ್ನಾಗಿತ್ತು, ಎರಡನೇದು ಓಕೆ ಓಕೆ, ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಇನ್ನು ಮೂರನೇದುವೆ ಚೆನ್ನಾಗಿತ್ತು. ಅದಾದಮೇಲೆ ನಾನು ತಿಂದೆ ಫಿಶ್ಶು, ನನ್ನ ಪರ್ಸನಲ್ ಫೇವ್ರೇಟ್ ಆಯ್ತು ಅದು, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನು ರೆಕಮೆಂಡ್ ಮಾಡ್ತೀನಿ ಫಿಶ್ಶು ಆರಾಮ್ಸೆ ಟ್ರೈ ಮಾಡೋದು, ತುಂಬಾ ಚೆನ್ನಾಗಿತ್ತು. ಹಾಗೆ ಇದನ್ನು ನೆಂಚ್ಕೊಳ್ಳೋಕ್ಕೆ ಚಟ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಕೊನೆಯದಾಗಿ ನಾನು ಫ್ರೆಶ್ ಲೈಮ್ ಸೋಡಾ ಕುಡಿದೆ, ಅದಂತೂ ನನಗೆ ಪರ್ಸನಲ್ ಫೇವ್ರೇಟ್ ಆಯಿತು, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ನನ್ನ ಹೆಂಡತಿ ಶುರು ಹಚ್ಕೊಂಡ್ಲು, ಅವಳಿಗಂತೂ ಟೋಟಲ್ 3 ಐಟಮು ತುಂಬಾ ಇಷ್ಟ ಆಯಿತು. ಒಂದು ಫಿಶ್ ಕಬಾಬು, ಕಲ್ಮಿ ಕಬಾಬು, ಅದಾದಮೇಲೆ ಫ್ರೆಶ್ ಲೈಮ್ ಸೋಡಾ ಅಂತೂ ಅವಳಿಗೂ ಅಷ್ಟೇ ಸಖತ್ ಇಷ್ಟ ಆಗೋಯ್ತು. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ತುಂಬ ವೀಡಿಯೋಸ್ಗಳನ್ನ ಮಾಡ್ತಾನೆ ಇರ್ತೀವಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.